ಅವರಿಗೋಸ್ಕರ ಸಾಕಷ್ಟು ಲಾಬಿ ನಡೀತಾನೆ ಇದೆ ದೆಹಲಿಯಲ್ಲಿ. ಇನ್ನ ನನಗೆ ಕೆಪಿಸಿಸಿ ಪಟ್ಟ ಸಿಗುತ್ತೆ ಎಂಬ ಆತ್ಮವಿಶ್ವಾಸದಲ್ಲಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇಂದು ಅಧ್ಯಕ್ಷ ಸ್ಥಾನಕ್ಕೆ ತಮ್ಮ ಹೆಸರು ಪ್ರಕಟವಾಗುವಂತ ಭರವಸೆ ಅವರಿಗೆ ಇರುವಂತದ್ದು. ಹೈಕಮಾಂಡ್ ಮೇಲೆ ಪೂರ್ಣ ವಿಶ್ವಾಸ ನಂಬಿಕೆಯನ್ನ ಇಟ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಈ ಬಾರಿಯಂತೂ ಮಿಸ್ಸೇ ಇಲ್ಲ, ನನಗೆ ಸಿಗುತ್ತೆ ಅನ್ನುವಂತ ವಿಶ್ವಾಸ. ದೆಹಲಿಯಲ್ಲಿನ ಬೆಳವಣಿಗೆಗಳ ಬಗ್ಗೆ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್. ಸಿದ್ದರಾಮಯ್ಯ ಸೋನಿಯಾ ಭೇಟಿಯ ಮಾಹಿತಿಯನ್ನ ಕೂಡ ಪಡೆದುಕೊಂಡಿದ್ದಾರೆ ಡಿ ಕೆ. ಎಲ್ಲವನ್ನೂ ತಿಳಿದು ಸಮಾಧಾನದಿಂದಲೇ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಯಾಕೆಂದ್ರೆ ಅವರಿಗೆ ಸಿಕ್ಕೇ ಸಿಗುತ್ತೆ ಅನ್ನುವಂತ ಕಂಪ್ಲೀಟ್ ಆಗಿ ಸಾಕಷ್ಟು ಆತ್ಮವಿಶ್ವಾಸದಲ್ಲಿ ಇರುವಂತದ್ದು. ಅವರು ಜೈಲಿನಲ್ಲಿ ಇದ್ದಂತ ಸಂದರ್ಭದಲ್ಲಿ ಸೋನಿಯಾ ಗಾಂಧಿ ಅವರು ಅಹಮದ್ ಪಟೇಲ್ ಅವರು ಇವರನ್ನೇ ಮಾಡ್ತಾರೆ ಅಂತ, ಅಂದ್ರೆ ಕೆಪಿಸಿಸಿ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಎನ್ನುವ ಭರವಸೆ ಅದು ಈಡೇರುತ್ತೆ ಈ ಬಾರಿ ಅಂತೂ ಮಿಸ್ಸೇ ಇಲ್ಲ, ನೋ ಚಾನ್ಸ್ ಅನ್ನುವ ರೀತಿಯಲ್ಲಿ ಡಿ ಕೆ ಶಿವಕುಮಾರ್ ಅವರು ಫುಲ್ ಆತ್ಮವಿಶ್ವಾಸದಲ್ಲಿ ಬೆಂಗಳೂರಿನಲ್ಲೇ ಇದ್ದಾರೆ. ಕುಮಾರ ಕದನ ಬಿಎಸ್ವೈ ವಿರುದ್ಧ, ಕುಮಾರಸ್ವಾಮಿ ಅವರು ತಮ್ಮ ಸರ್ಕಾರವನ್ನ ಕೆಡವಿದಂತ ಬಿಎಸ್ವೈ ವಿರುದ್ಧ ಸಮರವನ್ನ ಸಾರ್ಲಿಕ್ಕೆ ಎಲ್ಲಾ ರೀತಿಯಾದಂತ ವ್ಯವಸ್ಥಿತವಾಗಿ ಒಂದು ವೇದಿಕೆಯನ್ನ ಸಿದ್ಧ ಮಾಡಿಕೊಂಡಿದ್ದಾರೆ. ಎಚ್ ಡಿ ಕೆ ಇಂದ ಆಪರೇಷನ್ ಭ್ರಷ್ಟಾಚಾರವನ್ನ ಮಾಡಲಾಗ್ತಾ ಇದೆ. ಅಂದ್ರೆ ಯಾವ ರೀತಿಯಾಗಿ ಬಿಎಸ್ವೈ ಅವರನ್ನ ನಡಗಿಸೋದಕ್ಕೆ ಮುಂದಾಗಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು ಅನ್ನೋದ್ರ ಇಂಚಿಂಚು ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತೀನಿ. ಪ್ರಮುಖ ಇಲಾಖೆಗಳೇ ಎಚ್ ಡಿ ಕೆಯ ಟಾರ್ಗೆಟ್ ಆಗಿದೆ, ಸಿಎಂ ಅತ್ಯಾಪ್ತರೇ ಎಚ್ ಡಿ ಕೆಗೆ ಟಾರ್ಗೆಟ್ ಆಗಿರುವಂತದ್ದು. ಹಾಗಿದ್ರೆ ಎಚ್ ಡಿ ಕೆ ಬಳಿ ಇರುವಂತ ಅಸ್ತ್ರಗಳು ಏನು ಅನ್ನೋದನ್ನ ಹೇಳ್ತೀನಿ. ಭಾವಿ ಸಚಿವರು ಮೇನ್ ಟಾರ್ಗೆಟ್ ಆಗಿರುವಂತದ್ದು, ಯಾಕೆಂದ್ರೆ ಕುಮಾರಸ್ವಾಮಿ ಅವರ ಸರ್ಕಾರವನ್ನ ಬೀಳಿಸಲಿಕ್ಕೆ ಅವರೇ ಪ್ರಮುಖವಾಗಿ ಕಾರಣ. ಕೈ ಕೊಟ್ಟವರಿಗೂ ಕೂಡ ಶಾಕ್ ಕೊಡ್ಲಿಕ್ಕೆ ತಯಾರಿಯನ್ನ ಮಾಡಿಕೊಂಡಿದ್ದಾರೆ. ರೆಡಿ ಆಗಿದೆ ಕುಮಾರಸ್ವಾಮಿ ಅವರ ಎರಡು ಹೊಸ ಟೀಮ್ಗಳು. ಯಾವುದು ಅದು ಎರಡು ಹೊಸ ಟೀಮು? ಯಾವ ರೀತಿಯಾಗಿ ಇವರು ಆಪರೇಷನ್ ಭ್ರಷ್ಟಾಚಾರ ಅನ್ನೋದನ್ನ ಮಾಡ್ಲಿಕ್ಕೆ ಮುಂದಾಗ್ತಾ ಇದ್ದಾರೆ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ನಿಮ್ಮ ಮುಂದೆ. ಎರಡು ಹೊಸ